ಮುಂದೆ ಯಮಹಾ MT-15 2.0. ಸೊ ಓಡಿಸಕಂತೂ ಒಳ್ಳೆ ಫನ್ ಟು ರೈಡ್ ಮೋಟಾರ್ ಸೈಕಲ್ ಅಂತ ಹೇಳ್ಬೋದು. R15 ನ ಕೊಟ್ಬಿಟ್ಟು ಯಾಕೆ ಗುರು MT-15 ಎಕ್ಸ್ಚೇಂಜ್ ಮಾಡ್ಬಿಡುವ ಅದು ನಾನು ಅನ್ನೋ ರೇಂಜಿಗೆ ಇಷ್ಟ ಆಗೋಯ್ತು. V3 ಹೈವೇಗೆ ಸಹಿ, MT-15 ಸಿಟಿಗೆ ಸಹಿ ಅನ್ನೋ ರೇಂಜ್ಗೆ ಡಿಫ್ರೆನ್ಸ್ ಫೀಲ್ ಆಯ್ತು. ಹಾಯ್ ಹಲೋ ನಮಸ್ಕಾರ, ಯು ಆರ್ ವಾಚಿಂಗ್ ದಿಸ್ ರೋಡ್ಲೋ, ನಾನು ನಿಮ್ಮ ಹರ್ಷ. ವೆಲ್ಕಮ್ ಬ್ಯಾಕ್ ಟು ಅಂದ ವಿಡಿಯೋ ಮೈ ಯೂಟ್ಯೂಬ್ ಚಾನಲ್. ಈ ಚಾನಲ್ ನೀವೇನೋ ಹೊಸ ಬಂದಿರ, ಸಬ್ಸ್ಕ್ರೈಬ್ ಮಾಡಿದ್ ಮರಿಬೇಡಿ, ಬೆಲ್ ಐಕೋತ ಮರಿಬೇಡಿ, ಹಂಗೆ ಇನ್ಸ್ಟಾಗ್ರಾಮ್ ಬೋನ್ ಫಾಲೋ ಮಾಡಿ ಅಂತ ಹೇಳ್ತಾ ಮಾತು ಶುರು ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತೀರಾ, ನಮ್ಮ ಮುಂದೆ ಇದೆ ಯಮಹಾ MT-15 2.0. ಸೊ ಹೊಸ ಯಮಹಾ MT-15 ನನ್ನ ಹತ್ರ ಇದೆ ಈಗ. ಸೊ ಕಲರ್ ನೋಡ್ತಿರ್ಬೋದು, ಏನು ಕ್ರೇಜಿಯಾಗಿ ಕೊಟ್ಟಿದ್ದಾರೆ ಅಂತ. ನನಗಂತೂ ಕಲರ್ ಸ್ಕೀಮ್ ಅಂತೂ ಸೂಪರ್ ಇಷ್ಟ ಆಗೋಯ್ತು. ಈ ಟ್ಯಾಂಕ್ ಮೇಲಿರುವಂಥ ಈ ಗ್ರೇ ಇದೆಯಲ್ಲ, ಒಂಥರ ಸಿಮೆಂಟ್ ಗ್ರೇ, ಇದು ಸೂಪರ್ ಆಗಿದೆ. ಅದಕ್ಕೆ ಕಾಂಬಿನೇಷನ್ಗೆ ಈ ಒಂದು ಕ್ಯಾನ್ ಅಂತ ಕರೀತಾರೆ ಈ ಕಲರ್ನ. ಡಾರ್ಕ್ ಇದೆ, ಸ್ವಲ್ಪ ಮಸ್ತಿದೆ ಅಂದರು, ಒಂಥರ ಗ್ರೀನು ಬ್ಲೂ ಮಿಕ್ಸ್ ಅದು ಕಲರು. ಸೊ ಕ್ರೇಜ್ ಇದೆ. ಮಧ್ಯದಲ್ಲೇ ಗ್ರಾಫಿಕ್ಸಲ್ಲಿ ರೆಡ್ ಕೂಡ ಆ್ಯಡ್ ಮಾಡಿದ್ದಾರೆ, ಅದರಿಂದ ಇನ್ನೂ ಹೈಲೈಟಾಗಿ ಕಾಣುತ್ತೆ ಗಾಡಿ. ಮೈನ್ ಅಟ್ರಾಕ್ಷನ್ ಈ ಗಾಡಿದು USD Focus. ಸೊ ನೀವು ನೋಡ್ತಿರೋದು ಫ್ರಂಟಲ್ಲಿ USD Focus ಇದೆ, 37 mm ಇದು ಟ್ರಾವೆಲ್ ಇರೋವಂಥದ್ದು. ಕ್ರೇಜಿ ಇದೆ, ಹೆಂಗಿದೆ ನೋಡಿ, ಮಸ್ತಾಗಿ ಕಾಣಿಸುತ್ತೆ ಎಲ್ಲ ಆ್ಯಂಗಲಿಂದನು. ಸೊ ಓವರಾಲ್ MT-15 ಈ ಕಲರು ಲುಕ್ಸಲ್ಲಂತೂ ದೂಸರ ಮಾತಿಲ್ಲ, ಅಷ್ಟು ಸೂಪರ್ ಆಗಿದೆ ಅಂತ ಹೇಳ್ಬೋದು. ನನಗಂತೂ ಹೆವಿ ಇಷ್ಟ ಆಗೋಯ್ತು. ಟೈಲೈಟ್ ನೋಡಿ, ಕ್ರೇಜಿ ಆಗಿದೆ. MT-15 ಇಸ್ ನೋನ್ ಫಾರ್ ಇಟ್ಸ್ ಡಿಸೈನು, ಡಿಸೈನ್ ಅಂತೂ ಸೂಪರ್ ಆಗಿದೆ. ಹೆಡ್ಲೈಟ್ ನೋಡ್ತಿರ್ಬೋದು ನೀವು, ಮಸ್ತಾಗಿದೆ. ಕಂಪ್ಲೀಟ್ LED ಹೆಡ್ಲೈಟ್ ಸೆಟಪ್ ಬರುತ್ತೆ. ಇಲ್ಲಿ ಕೆಳಗಡೆ ನಿಮಗೆ ಪ್ರೊಜೆಕ್ಟರ್ ಲೈಟ್ಸ್ ಕೂಡ ಬರುತ್ತೆ, ಟೈಲೈಟು ನಿಮಗೆ LED-ನೇ ಬರೋದು. ಬಟ್ ಒಂದು ಬೇಜಾರು ಏನಂದರೆ ಹ್ಯಾಲೋಜನ್ ಇಂಡಿಕೇಟರ್ಸು, ಅದೇ ಬೇಜಾರು. ಬಟ್ ಇವಾಗ ಏನಂದರೆ ಹೊಸ R15 ನಮ್ಮ ಗುಣಗಾಡಿ ಡೆಲಿವರಿ ನೀವು ನೋಡಿರ್ಬೋದು, ಅದಕ್ಕೆ LED ಯಮಹಾ ಕಡೆಯಿಂದನೇ LED ಇಂಡಿಕೇಟರ್ಸ್ ಬರುತ್ತೆ. ನೀವು ತೊಗೋಬೋದು ಎಕ್ಸ್ಟ್ರಾ 3000 ಕೊಟ್ಟು. ಸೊ ಅದೊಂದು ಆ್ಯಡೆಡ್ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಸೊ ಲುಕ್ಸಲ್ಲಂತೂ ಸೂಪರ್ ಆಗಿದೆ. ಇವಾಗ ಗಾಡಿ ಓಡಿಸ್ತಾ ಮಿಕ್ಕಿದ ಫೀಚರ್ಸ್ ಎಲ್ಲ ಹೇಳ್ತೀನಿ, ಬನ್ನಿ ಹೋಗೋಣ. ಎಕ್ಸಾಸ್ಟ್ ನೋಟು ಅವೆಲ್ಲ ತೋರಿಸೋದೇನು ಬೇಕಿಲ್ಲ ಅನಿಸುತ್ತೆ. ಸೊ ಇವಾಗ ನಾವು ಓಡಿಸ್ತಾ ಇದ್ದೀವಿ MT-15 2.0. ಸೊ ನನ್ನ ವ್ಯೂ ಹೀಗಿದೆ, ನಿಮಗೆ ಕ್ಯಾಮ್ರಾ ವ್ಯೂ ಹೇಗಿದೆ ಅಂತ ನೋಡ್ತಿರ್ಬೋದು ನೀವು. ಸೊ ಓಡಿಸೋಕ್ಕಂತೂ ಒಳ್ಳೆ ಫನ್ ಟು ರೈಡ್ ಮೋಟಾರ್ ಸೈಕಲ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಈ ಗಾಡಿ ನಾನು ಮನೆಗೆ ತೊಗೊಂಬಂದು 1 week ಆಗ್ತಾ ಬಂತು. ಸೊ ಥ್ಯಾಂಕ್ಸ್ ಟು ಯಮಹಾ ಕಡೆಯಿಂದನೇ ಬಂದಿದ್ದು. ಯಮಹಾ ಮೋಟಾರ್ ರೈಡ್ ಇಂಡಿಯಾಯಿಂದ ಗಾಡಿ ಕಳಿಸ್ಕೊಟ್ಟಿದ್ದಾರೆ, ಓಡಿಸಿ ಹೇಗಿದೆ ಗಾಡಿ ನೋಡಿ ಅಂತ. ಸೊ ನನಗಂತೂ ಸಕ್ಕತ್ ಇಷ್ಟ ಆಯಿತು. ಯಾವ ರೇಂಜಿಗೆ ಇಷ್ಟ ಆಯಿತು ಅಂದರೆ R15 ನಾವು ಕೊಟ್ಬಿಟ್ಟು ಯಾಕೆ ಗುರು MT-15 ಎಕ್ಸ್ಚೇಂಜ್ ಮಾಡಿಬಿಡುವ ಅದು ನಾನು ಅನ್ನೋ ರೇಂಜಿಗೆ ಇಷ್ಟ ಆಗೋಯ್ತು. ಏನಕ್ಕೆ ಅಂದರೆ ಅದು ಇಷ್ಟ ಆಗೋಯ್ತು, ಓನ್ಲಿ ಸಿಟಿ ಒಳಗೆ ಓಡಿಸೋಕ್ಕೆ. ಹೈವೇಗೆ ನಾನು ರೆಕಮೆಂಡ್ ಮಾಡಲ್ಲ ಈ ಗಾಡಿನ, ಸಿಟಿ ಒಳಗೆ ಓಡಿಸೋಕ್ಕೆ ದಿ ಮೋಸ್ಟ್ ಫನ್ ಟು ರೈಡ್ ಮೋಟರ್ ಸೈಕಲ್ ಅಂತ ಹೇಳ್ಬೋದು. ಯಾಕಂದರೆ ನಾನು ಡ್ಯೂಕಲ್ಲೂ ಇಷ್ಟೊಂದು ಮಜಾ ಸಿಕ್ಕಿಲ್ಲ ಓಡಿಸ್ಬೇಕಾರೆ, ಈ ಗಾಡಿ ಲಸ್ ಮಜಾ ಸಿಕ್ತು. ಸಿಟಿ ಒಳಗಡೆ ಓಡಿಸ್ಬೇಕಾರೆ ಒಳ್ಳೆ ಗ್ಯಾಪಿಂಗ್ ಮಾಡ್ಕೊಂಡು ಹೋಗ್ಬೋದು, ಸಕ್ಕತ್ತಾಗಿರುತ್ತೆ. ಬಟ್ ನೋಡ್ಕೊಂಡು ಮಾಡಬೇಕಷ್ಟೇ, ನೀವು ಸ್ಕಿಲ್ಫುಲ್ಲಾಗೆ ಸುಮ್ಮನೆ ಚಪ್ರಿ ಥರ ಹೆಂಗೆಂಗೋ ಸ್ಕೂಟ್ ಥರ ಓಡಿಸ್ಬಾರ್ದು. ಸೊ ನೀವು ಸ್ಕಿಲ್ಫುಲ್ಲಾಗೆ ಗ್ಯಾಪಿಂಗ್ ಮಾಡ್ಕೊಂಡೋದ್ರೆ ನೋಡೋಕ್ಕೆ ಚೆನ್ನಾಗೇ ಕಾಣುತ್ತೆ. ನೀವು ಯಾವಾಗ ಚಪ್ರಿ ಥರ ಮಾಡ್ತೀರಾ ಅವಾಗೇ ಅದು ಸ್ಕೂಟ್ ಥರ ಕಾಣುತ್ತೆ. ಸೊ ಇವಾಗ ಓಡಿಸೋಕ್ಕಂತೂ ಒಳ್ಳೆ ಮಜಾ ಇದೆ. ನನಗಂತೂ ಸಿಟೀಲಿ ಆಲ್ಮೋಸ್ಟ್ 1 weekಿಂದ ಓಡಿಸಿದ್ದೀನಿ ಈ ಗಾಡಿ. ನಾನು ಕೊಟ್ಟಾಗ ಲಿಟ್ರಲಿ ಎಷ್ಟು 3-4 kilometers ಓಡಿತ್ತು, ಇವಾಗ ಎಷ್ಟು ಓಡಿದೆ ಗೊತ್ತಾ, 385 kilometers ಓಡಿದೆ ಗಾಡಿ ನೋಡಿ, 385 kilometersು. ಸೊ ಪೂರ್ತಿ 382 kilometers ನಾನು ಒಬ್ಬನೇ ಓಡಿಸಿದ್ದೀನಿ, ಒಳ್ಳೆ ಮಜಾ ಇದೆ. ಲಾಸ್ಟ್ ವೀಕ್ ಆ್ಯಕ್ಚುಲಿ ಮಂಡ್ಯ ಕೂಡ ತೊಗೊಂಡೋಗಿದ್ದೆ. ಮಂಡ್ಯಲ್ಲಿ ತೊಗೊಂಡೋದಾಗೆ ನನಗೆ ಗೊತ್ತಾಯಿತು ಹೈವೇಲಿ ಹೇಗಿದೆ ಗಾಡಿ ಅಂತ. ಅದ್ರದ್ದು ವೀಡಿಯೋ ಮಾಡೋಕ್ಕಾಗಿಲ್ಲ, ಹೆವಿ ಮಳೆ ಬರ್ತಿತ್ತು. ಸೊ ಅವಾಗಿಂದ ಮಳೆ ಬರ್ತಾನೆ ಇದ್ದೇನೆ, ಅದಕ್ಕೆ ಎಲ್ಲೂ ವೀಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ವಾಪಸ್ ಕೊಟ್ಬಿಡೋಣ ಅಂತ ಅಂದ್ಕೊಂಡೆ. ನೆಕ್ಸ್ಟ್ ವೀಕು ಒಂದು ಬಿಗ್ ಸರ್ಪ್ರೈಸ್ ಕಾದಿದೆ, ಅದಕ್ಕೇ ಇವಾಗ ಜಾಗ ಇಲ್ಲ ಅಂದ್ಬಿಟ್ಟು ಇದನ್ನು ವಾಪಸ್ ಕೊಡೋಕೆ ಹೋಗ್ತಾಯಿದ್ದೀವಿ. ಅಂದರೆ ಇವತ್ತು ಯಾವ ಗೇರ್ಸ್ ಹಾಕಿಲ್ಲ, ನಾಟ್ ಇವನ್ ಗ್ಲೌಸ್, ಯಾಕಂದರೆ ಅವತ್ತಿಂದ ಮಳೆ ಬರ್ತಾಯಿದೆ. ಮಳೆಯಲ್ಲಿ ಓಡಿಸಿ ಓಡಿಸಿ ಮಂಡ್ಯಾಗ ಹೋದಾಗೂ ಫುಲ್ ವೆಟ್ಟಾಗ್ಬಿಟ್ಟಿದೆ. ಸೊ ಫುಲ್ಲು ಮಳೆಯಲ್ಲಿ ನೆನ್ಕೊಂಡು ನೆನ್ಕೊಂಡೆ ಗಾಡಿ ಓಡಿಸಿದ್ದೀನಿ, ಅದಕ್ಕೆ ನನ್ನ ಗೇರ್ಸು ಗ್ಲೌಸು ಪ್ರತಿಯೊಂದು ಎಲ್ಲ ನೆಂದೋಗ್ಬಿಟ್ಟಿದೆ ಗುರು. ಅದಕ್ಕೇ ಇವತ್ತು ಗ್ಲೌಸು ಇಲ್ಲ, ಜಾಕೆಟು ಇಲ್ಲ. ಸೊ ಹಂಗೆ ಓಡಿಸ್ತಾ ಇದ್ದೀನಿ. ಸೊ ಯಾರು ಹತ್ರ ವಿತೌಟ್ ಗೇರ್ಸ್ ಓಡಿಸ್ಬೇಡಿ. ಸೊ ಇದು ನಾನು ಅದಕ್ಕೆ ಇವಾಗ ಒಂದು ಡಿಸ್ಕ್ಲೇಮರ್ ಹತ್ರ ಹೇಳಿಬಿಟ್ಟೆ ಸ್ಟಾರ್ಟಿಂಗಲ್ಲೇ. ನಾನು ಲಿಟ್ರಲಿ ಹಾನೆಸ್ಟಾಗಿ ಹೇಳ್ತೀನಿ, ಸಿಟಿ ಒಳಗೆ ಓಡಿಸೋಕ್ಕೆ ಇದರಷ್ಟು ಮಜಾ ಕೊಡೋ ವೆಹಿಕಲ್ ಮತ್ತೊಂದು ನನಗೆ ಸಿಕ್ಕಿಲ್ಲ ಅಂತ ಅನ್ನೋ ಅಷ್ಟು ರೇಂಜಿಗೆ ಇಷ್ಟ ಆಗೋಯಿತು. ಟು ಬಿ ಆನೆಸ್ಟ್, ನಾನು ನೇಕೆಡ್ ವೆಹಿಕಲ್ಸ್ ಲವರಲ್ಲ. ಸೊ ನನಗೆ ಫೇರ್ಡ್ ವೆಹಿಕಲ್ಸ್ ಅಂದ್ರೆ ತುಂಬ ಇಷ್ಟ ಆ್ಯಕ್ಚುಲಿ.
ಬಟ್ ಇದನ್ನ ಓಡಿಸಿದ ಮೇಲೆ ಸಿಟಿ ಒಳಗೆ ಹಬ್ಬ ಇದ್ರೆ ಈ ಥರ ಗಾಡಿ ಇರಬೇಕು ಗುರು ಅನ್ನೋದು ಇಷ್ಟ ಆಗೋಯ್ತು ಗಾಡಿ. ಬಟ್ ಹೈವೇಲಿ ಮೇಜರ್ ಡ್ರಾಬ್ಯಾಕ್ ಇದೆ. ಸೊ ಹೈವೇಲಿ ನಾನು ಹೇಳಿದ್ದೆ ನಿಮಗೆ ಮಂಡ್ಯಕ್ಕೆ ತೊಗೊಂಡೋಗಿದೆ ಅಂತ. ಸೊ ಹೈವೇಲಿ ನಾನು ಫಾಸ್ಟಾಗೂ ಹೋಗೋಕ್ಕಾಗಿಲ್ಲ, ತುಂಬ ಅಂದರೆ ತುಂಬ ವಿಂಡ್ ಬ್ಲಾಸ್ಟು. ವೈಸರ್ ಹಾಕ್ಸಿದ್ರು ಪ್ರಾಬ್ಲಿ ಚೂರು ವಿಂಡ್ ಬ್ಲಾಸ್ಟ್ ಇದ್ದೇ ಇರುತ್ತೆ. ಸೊ ಆ ರೇಂಜಿಗೆ ವಿಂಡ್ ಬ್ಲಾಸ್ಟ್ ಇದೆ ಈ ಗಾಡಿಗೆ, ನೇಕೆಡ್ ಅಲ್ಲ. ಸೊ ನಿಮಗೆ ಹೈವೇಲಿ ಮಜಾ ಬರಲ್ಲ. V3 ಹೈವೇಗೆ ಸಹಿ, M215 ಸಿಟಿಗೆ ಸಹಿ ಅನ್ನೋ ರೇಂಜ್ಗೆ ಡಿಫ್ರೆನ್ಸ್ ಫೀಲ್ ಆಯಿತು. ಹೈವೇಲಿ ಇದು ಇದು ಏನೋ ಅಂಥ ಮಜಾ ಇಲ್ಲ. ನಾನು ವಿತ್ ಪಿಲಿಯನ್ ಹಾಕ್ಕೊಂಡು ಹೋಗಿದ್ದೆ. ಸೊ ಅಲ್ಲೊಂದು ವಿಡಿಯೋ ಶೂಟ್ ಇತ್ತು ನಮ್ಮ ಮಂಡ್ಯಲ್ಲಿ. ಸೊ ಆವಾಗ ಅಲ್ಲಿ ನೋಡಿದಾಗ ಹೆವಿ ಇಷ್ಟ ಆಯಿತು. ಸೊ ನಾನು ಆಗಲೇ ಹೇಳ್ತಿದ್ದಂಗೆ ಸಿಟಿ ಒಳಗೆ ಓಡ್ಸೋಕ್ಕೆ ಮಾತ್ರ ಹೇಳಿ ಮಾಡಿಸಿದ ಬೈಕ್ ಇದು. ಯೂಶ್ವಲಿ ಸಿಟಿ ಒಳಗಡೆ ಮೊಪೆಡ್ ಓಡ್ಸೋಕ್ಕೇ ತುಂಬ ಜನ ಪ್ರಿಫರ್ ಮಾಡ್ತಾರೆ. ಸೊ ಸ್ಕೂಟರ್ ಓಡ್ಸೋಕ್ಕೆ ಪ್ರಿಫರ್ ಮಾಡ್ತಾರೆ ತುಂಬ ಜನ. ಬಟ್ ಈ ಗಾಡಿ ಓಡ್ಸಿದ ಮೇಲೆ ಸಿಟಿ ಒಳಗೂ ಆಹಾ ಈ ಗಾಡಿ ಇದ್ದ ಬೈಕ್ ಓಡಿಸ್ಕೊಂಡು ಹೋಗ್ಬೋದಪ್ಪ ಅನ್ನೋ ರೇಂಜಿಗೆ ಫೀಲ್ ಆಗುತ್ತೆ. ಸೊ ಅಷ್ಟು ಫನ್ ಇದೆ ನಿಮಗೆ ಆಫೀಸ್ಗೆ ಹೋಗಿ ಕಾಲೇಜ್ಗೆ ಹೋಗೋಕ್ಕಾಗಿರ್ಬೋದು. ಸೊ ಅದಕ್ಕೆಲ್ಲ ಒಳ್ಳೆ ಯೂಸ್ ಆಗುತ್ತೆ. ಬಟ್ ಹೈವೇಲಿ ನಾನು ರೆಕಮೆಂಡ್ ಮಾಡಲ್ಲ, ಹೈವೇಲಿ ಮಜಾ ಇಲ್ಲ ಆನೆಸ್ಟ್ಲಿ. ಎಲ್ಲ ಇದೊಂದು ನೇಕೆಡ್ ವೆಹಿಕಲ್ಸ್ ಹೇಗೆ ಇದು ಅದೇ ಥರನೇ. ಇದಕ್ಕೊಂದು ವೈಸರ್ ಹಾಕ್ಸಿರೋ ಒಂದು ರೇಂಜಿಗೆ ಓಕೆ ಅನಿಸುತ್ತೆ. ಬಟ್ ಹೋಗ್ಬೋದು 130-135 ಹೋಗ್ಬೋದು. ಬಟ್ ನಮ್ಮ V3ಲೆಲ್ಲ ನಾನೇ 154 ತನಕ ಎಲ್ಲ ಹೋಗಿದ್ದೀವಿ. ಸೊ ಆರಾಮಾಗಿ ಹೋಗ್ಬೋದು 154 ಎಲ್ಲ V3ಲಿ, ಯಾಕಂದರೆ ಅದು ಫುಲ್ಲಿ ಫೈಡ್ ಏರೋಡೈನಮಿಕ್ಸು ಎರ್ಗೋನಮಿಕ್ಸ್ ಎಲ್ಲ ಹಂಗೆ ಮಾಡಿರ್ತಾರೆ. ಇದು ನೇಕೆಡ್ ಆಗೋದ್ರಿಂದ ಏನಂತ ಏರೋಡೈನಮಿಕ್ಸ್ ಎಲ್ಲ ಏನಿರಲ್ಲ, ಫುಲ್ಲಿ ನೇಕೆಡ್ ಇರುತ್ತೆ. ಸೊ ವಿಂಡ್ ಬ್ಲಾಸ್ ಜಾಸ್ತಿ ಇರುತ್ತೆ, ಅಲ್ಲೇ ಅರ್ಧ ನಿಮಗೆ ಅವಾಯ್ಡ್ ಆಗ್ಬಿಡುತ್ತೆ ಸ್ಪೀಡಿಂಗು. ಸೊ ಇವಾಗ ಮೇಯ್ನು ಈ ಗಾಡಿ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಹೇಳಿದ್ರೆ, ಈ ಗಾಡೀಲಿ ಇರೋವಂಥದ್ದು ಸೇಮ್ ನಮ್ಮ V3 ಏನು ಇಂಜಿನ್ ಇದೆ ಅದೇ ಇಂಜಿನ್ ಇರೋದಲ್ಲಿ. ಸೊ ನಮ್ಮ V3 ಬಂದು ಫೇರ್ಡ್ ವೆಹಿಕಲ್ಲು, ಇದು ಬಂದು ನೇಕೆಡು, ಅಷ್ಟೇ ಡಿಫ್ರೆನ್ಸು. ಸೊ ಇದು ಬಂದು ನಿಮಗೆ 155 cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಬರುತ್ತೆ ನಿಮಗೆ. ಸೊ ಇದು ಎಷ್ಟು ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಅಂದರೆ 18.5 ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ನನ್ನ V3 ಅಂದರೆ BS4 V3 ಇದೆಯಲ್ಲ, ಸೊ ನಂದು ಫಸ್ಟ್ ಬ್ಯಾಚ್ ವೆಹಿಕಲ್ ನಮ್ಮದು. ಸೊ ಆ V3 ಬಂದು 19.3 ಹಾರ್ಸ್ ಪವರು, ಇದು ಬಂದು 18.5. ಪ್ರಾಬ್ಲಿ ಹಳೆ MT, ನಾನು ಹಳೆ MT ಓಡಿಸೇ ಇರಲಿಲ್ಲ, ಇದೇ ಫಸ್ಟ್ ನಾನು MT ಓಡಿಸ್ತಿರೋದು. ಹಳೆ MT 18.7 ಏನೋ ಇತ್ತು ಅನಿಸುತ್ತೆ ನನಗೆ ಗೊತ್ತಿರೋ ಮಟ್ಟಿಗೆ. ಸೊ ಇದು 18.5-4 ಬರುತ್ತೆ ಸೊ ಹಾರ್ಸ್ ಪವರು. ಇನ್ನು ಟಾರ್ಕ್ ಬಗ್ಗೆ ಹೇಳೋದಾದರೆ ನಿಮಗೆ 14.1 NM ಟಾರ್ಕ್ ಬರುತ್ತೆ. ಸಿಟಿ ಲೋಡ್ಸೋಕ್ಕೆ ಇದೆಲ್ಲ ಒಳ್ಳೆ ಯೂಸ್ ಆಗುತ್ತೆ ನಿಮಗೆ. ಜೊತೆಗೆ ಈ ಗಾಡೀಲಿ ನೀವು ಆಫ್ ರೋಡಿಂಗ್ ಎಲ್ಲ ಮಾಡ್ಬೋದು, ಎಕ್ಸ್ಟ್ರೀಮ್ ಆಫ್ ರೋಡಿಂಗ್ ನಮ್ಮ ಹಿಮಾಲಯನಲ್ಲಿ ಎಕ್ಸ್ಪಲ್ಸಲ್ಲೆಲ್ಲ ಮಾಡೋ ಥರಲ್ಲೆಲ್ಲ ಮಾಡೋಕ್ಕೆಲ್ಲ ಆಗಲ್ಲ. ಬಟ್ ನಾನು V3ಲಿ ಮಾಡ್ತೀನಲ್ಲ, ಅದ್ರಲ್ಲಿ ಸ್ವಲ್ಪ ಕಷ್ಟಪಟ್ಕೊಂಡು ಮಾಡ್ತೀನಿ, ಇದ್ರಲ್ಲಿ ಸ್ವಲ್ಪ ಈಸಿಯಾಗಿ ಮಾಡ್ಬೋದು ಅಂತ ಹೇಳ್ಬೋದು ಅಷ್ಟೆ. ಆಮೇಲೆ ಇನ್ನೊಂದೇನೆಂದರೆ ಬೆನ್ನೋವು ಅದೆಲ್ಲ ನಮ್ಮ V3ಲಿ ಹೆವಿ ಕಾಣುತ್ತೆ. ಇದರಲ್ಲಿ ರೈಡಿಂಗ್ ಪೊಸಿಷನ್ ಬಂದು ಸೂಪರ್ ಆಗಿದೆ. ರೈಡಿಂಗ್ ಪೊಸಿಷನ್ ಫುಲ್ ಸ್ಟ್ರೈಟ್ ಅಪ್ರೈಟ್ ಪೊಸಿಷನ್ ಬರುತ್ತೆ, ಫುಲ್ಲು ಮಸ್ತಾಗಿ ಓಡಿಸ್ಕೊಂಡು ಹೋಗ್ಬೋದು ನಾವು. ನೋಡಿ ಏನು ಮಜಾ ಇದೆ ಓಡ್ಸೋಕ್ಕೆ, ಮತ್ತಾಗೆ ಒಳ್ಳೆ ಫನ್ ಕೊಡುತ್ತೆ ಸಿಟಿಲಿ ಓಡ್ಸೋಕ್ಕೆ ನಿಮಗೆ. ಬ್ರೇಕಿಂಗ್ ಕೂಡ ಅಷ್ಟೇ ಶಾರ್ಪ್ ಇದೆ. ಬಟ್ ಇನ್ನೊಂದು ಏನಂದರೆ ಇದಕ್ಕೆ ಸಿಂಗಲ್ ಚಾನಲ್ ABS ಬರುತ್ತೆ. ನಮ್ಮ V4ಗೆ ಡ್ಯುಯಲ್ ಚಾನಲ್ ABS ಬರುತ್ತೆ, ಇದಕ್ಕೆ ಸಿಂಗಲ್ ಚಾನಲ್ ಅಷ್ಟೇ ಬರೋದು. ಸೊ ಅದೊಂದು ಡ್ರಾಬ್ಯಾಕ್ ಅಂತ ಹೇಳ್ಬೋದು. ಇದಕ್ಕೂ ಡ್ಯುಯಲೇ ಕೊಡ್ಬೋದಾಗಿತ್ತು, ಬಟ್ ಸ್ಟಿಲ್ ಮ್ಯಾನೇಜಬಲ್. ಇಂಜಿನ್ ಬ್ರೇಕಿಂಗ್ ಗೊತ್ತಿರೋರಿಗೆ ಅವೆಲ್ಲ ಮ್ಯಾಟ್ರ್ ಆಗೋಲ್ಲ, ಅವನೊಂದ್ಸತಿ ತೀರಾ ಎಕ್ಸ್ಟ್ರೀಮ್ ಕಂಡೀಷನ್ಸಲ್ಲಿ ಯೂಸ್ ಆಗುತ್ತೆ ಅಷ್ಟೇ. ನಾನು ಇನ್ನೊಂದೇನು ತಲೆ ಕೆಡಿಸಿದೆ ಅಂದರೆ, ಈ ಗಾಡೀಲಿ ಯೂಶ್ವಲಿ ಎಲ್ಲ ಗಾಡಿಗೂ ಹಾರ್ನ್ ಕೆಳಗೆ ಇರುತ್ತೆ, ಇಂಡಿಕೇಟರ್ ಮೇಲಿರುತ್ತಲ್ವಾ, ಇದರಲ್ಲಿ ಹಾರ್ನ್ ಮೇಲ್ಗಡೆ ಇಂಡಿಕೇಟರ್ ಕೆಳಗಡೆ. ಅದೇ ಒಂದು ಹೆವಿ ಕನ್ಫ್ಯೂಷನ್ ಕೊಟ್ಬಿಡುತ್ತೆ ನಿಮಗೆ ಸ್ಟಾರ್ಟಿಂಗ್. ನನಗೆ ಫಸ್ಟ್ 3 ದಿನ ಅಂತೂ ಹಾರ್ನ್ ಹೊತ್ತೋ ಜಾಗಕ್ಕೆ ಇಂಡಿಕೇಟರ್, ಇಂಡಿಕೇಟರ್ ಹಾಕೋ ಜಾಗಕ್ಕೆ ಹಾರ್ನ್. ಸುಮ್ಮನೆ ಇವಾಗ ಇಂಡಿಕೇಟ್ರ್ ಇರುತ್ತಲ್ಲ ಕೆಳಗೆ, ನಾನು ಮಧ್ಯದಲ್ಲಿ ಇಂಡಿಕೇಟ್ರ್ ಅಭ್ಯಾಸ ಆಗಿ ಇವಾಗ ಇಂಡಿಕೇಟ್ರ್ ಹೊತ್ತೋ ಬಂದು ಹಾರ್ನ್ ಹೊತ್ತಿ ಸುಮ್ಮನೆ ಹಾರ್ನ್ ಹೊಡೆಯೋ ಪರಿಸ್ಥಿತಿ, ಹಾರ್ನ್ ಪ್ರೆಸ್ ಮಾಡಿಬಿಟ್ಟಿರ್ತೀನಿ ಎಲ್ಲರೂ ನೋಡ್ತಾ ಇರ್ತಾರೆ. ಸೊ ಅದೊಂದು ಹೆವಿ ಕನ್ಫ್ಯೂಷನ್ ಸ್ಟಾರ್ಟಿಂಗಲ್ಲಿ, ಆಮೇಲೆ ಹೋಗ್ತಾ ಹೋಗ್ತಾ ಅಭ್ಯಾಸ ಆಗುತ್ತೆ. ಇನ್ನು ನಿಮಗೆ ಟೈರ್ಸ್ ಬಗ್ಗೆ ಹೇಳೋದಾದರೆ 100x80 ಫ್ರಂಟಲ್ ಬರುತ್ತೆ, ರೇರಲ್ಲಿ 140x70 ಬರುತ್ತೆ. ಆಮೇಲೆ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 170 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ ನಿಮಗೆ. ಸೊ ಓವರಾಲ್ ನಿಮಗೆ ಗಾಡಿ ಕಂಫರ್ಟ್ಗಂತೂ ದೂಸರ ಮಾತಿಲ್ಲ, ಅಷ್ಟು ಸೂಪರ್ ಕಂಫರ್ಟಬಲ್ ಆಗಿದೆ ವೆಹಿಕಲ್ ಅಂತಲೇ ಹೇಳ್ಬೋದು. ಹೈವೇಲಿ ಪವರ್ ವೈಸ್ ಡ್ರಾಬ್ಯಾಕ್ ಅಂತ ಹೇಳ್ತೀನಿ, ಆ್ಯಸ್ ಯೂಶ್ವಲ್ ಎಲ್ಲ ನೇಕೆಡ್ ವೆಹಿಕಲ್ಸ್ ಹೇಗೆ ಅದೇ ಥರನೇ. ಬಟ್ ಸಿಟಿ ಒಳಗೆ ಓಡ್ಸೋಕ್ಕೆ ಮಾತ್ರ ಸೂಪರ್. ಅದನ್ನು ಭಾರಿ ಸ್ಟ್ರೆಸ್ ಮಾಡಿ ಮಾಡಿ ಹೇಳಿನಿ, ಯಾಕಂದರೆ ನಂಗೆ ಸಿಟಿಲಿ ಓಡ್ಸೋಕ್ಕೆ ಅಂದ್ಬೇಕಾದ್ರೆ ಸಖತ್ತು ಇಷ್ಟ ಆಯಿತು. ಆನೆಸ್ಟ್ ಪರ್ಸ್ನಲ್ ಒಪಿನಿಯನ್ ಇದು, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನಗೆ ಸಿಟಿಲಿ ಓಡ್ಸೋಕ್ಕೆ ಸಖತ್ತು ಮಜಾ ಬರುತ್ತೆ ಈ ಗಾಡಿನ.
ಆವತ್ತಿಂದ ನಾನು ವಿತ್ರಿ ತೆಗ್ದೇ ಇಲ್ಲ, ಇದು ಬಂದಾಗಿಂದ ಅಷ್ಟು ಇಷ್ಟ ಆಗ್ಬಿಟ್ಟಿದೆ ಈ ಗಾಡಿ. ಒಂದೊಂದು ಟೈಮ್ ಅನಿಸಿತ್ತು ಮಂಡ್ಯಾಗೆ ಹೋಗೋ ಮುಂಚೆ ಅನಿಸಿತ್ತು, ಏಯ್ ವಿತ್ರಿ ಕೊಟ್ಬಿಡಿ ಅಂತ, ಅವ್ಬಿಡೋಣ ಗುರು ಅಂತ. ಆಮೇಲೆ ಮಂಡ್ಯಾಗೆ ಹೋಗಿ ಬಂದ್ರೆ ಏಯ್ ಬೇಡ ವಿತ್ರಿನೆ ಸಹಿ, ಮೊದಲೇ ನಾವು ಹೆವಿ ಲಾಂಗ್ ಟೂರ್ ಹೊಡಿತಾ ಇರ್ತೀವಿ, ನಮಗೆ ಎಲ್ಲ ಸೆಟ್ ಆಗಲ್ಲ ಅಂದ್ಬಿಟ್ಟು ಸುಮ್ಮನದ್ವಿ. ಸೊ ಈ ವಿಡಿಯೋಲಿ ಇಷ್ಟೇ, ನೆಕ್ಸ್ಟು ನನ್ನ ನೆಕ್ಸ್ಟ್ ವಿಡಿಯೋಲಿ ಸೊ ಎಲ್ಲ ಹೇಳಿದೆ, ಪ್ರೈಸ್ ಒಂದು ಹೇಳಿಲ್ಲ. ಈ ಗಾಡಿ ಪ್ರೈಸ್ ಬಂದು ನಿಮಗೆ ಎಕ್ಸ್ಟ್ರೂಮ್ 1.62-61 ಆಗುತ್ತೆ. ಸೊ ನಿಮ್ಗೆ ಆನ್ ರೋಡ್ ಪ್ರಾಬ್ಲಿ ಒಂದು 2.1-2.11 ಹಂಗೆ ಆಗುತ್ತೆ. ಸೊ 211,000-12,000 ಆ ಗ್ಯಾಪಲ್ಲೇ ಬರುತ್ತೆ, ಆ ಮಧ್ಯದಲ್ಲಿ ಅಷ್ಟರಲ್ಲೇ ಬರುತ್ತೆ ಪ್ರೈಸು. ಪ್ರೈಸಿಂಗಲ್ಲಿ ಆನೆಸ್ಟ್ಲಿ ಹೇಳ್ತೀನಿ, ಇವಾಗ ಎಲ್ಲ ವೆಹಿಕಲ್ಲೂ ಟ್ಯಾಕ್ಸಸ್ ಎಲ್ಲ ಜಾಸ್ತಿ ಆಗಿದ್ದರಿಂದ ಎಲ್ಲ ಪ್ರೈಸ್ ಜಾಸ್ತಿ ಆಗಿಬಿಟ್ಟಿದೆ. ಸೊ ಅದೇ ಒಂದು ಬೇಜಾರು. ಇವಾಗ ಏನು ಒಂದು ಒಳ್ಳೆ ಗಾಡಿ ಬೇಕಂದರೆ ಮಿನಿಮಮ್ 2.5 ಲಕ್ಷ ಇಟ್ಟಿರಬೇಕು, ಆ ಥರ ಆಗ್ಬಿಟ್ಟಿದೆ. ಬಟ್ 150 cc ಆನೆಸ್ಟಾಗಿ ಹೇಳ್ತೀನಿ, ನಾವು 150 cc ಇದೆಲ್ಲ ಕೊಡೋದೇ ಬೇಕಿಲ್ಲ ಗುರು. 150 cc 2 ಲಕ್ಷ ಎಲ್ಲ ಕೊಡೋಷ್ಟೆಲ್ಲ ಏನಿಲ್ಲ. ಬಟ್ ಇವ್ರು ಕೊಟ್ಟಿರೋ ಫೀಚರ್ಸ್ಗೆ ಈಸ್ಕೋಬೇಕು. ಇದರಲ್ಲಿ ನಿಮಗೆ ವಿ ವಿ ಟೆಕ್ನಾಲಜಿ ಕೊಟ್ಟಿದ್ದಾರೆ, ಸೇಮ್ ನಮ್ಮ V3ಲಿ ಏನಿದೆ ಅದೇ ನಾನು ಹೇಳಿದ್ನಲ್ಲ, V3 ಇಂಜಿನ್ ನಮ್ಮ V3 V4 ಇಂಜಿನ್ ಏನಿದೆ ಎಲ್ಲ ಸೇಮ್ ಸ್ಪೆಕ್ಸೇ ಇರೋದು. ಎಕ್ಸ್ಟ್ರಾ ಏನಂದರೆ ನಿಮಗೆ ಸೈಡ್ ಸೈಡ್ ಇಂಜಿನ್ ಕಟ್ ಆಫ್ ಬರುತ್ತೆ, ನಂದಲ್ಲಿ ಸೈಡ್ ಸೈಡ್ ಇಂಜಿನ್ ಕಟ್ ಆಫ್ ಇಲ್ಲ, ಜೊತೆಗೆ ನಂದಲ್ಲಿ ABS ಇಲ್ಲ. ಆಮೇಲೆ ಇನ್ನೊಂದೇನಂದರೆ ನಿಮಗೆ ಗೇರ್ ಇಂಡಿಕೇಟರ್ ತೋರಿಸುತ್ತೆ, ನೆಗೆಟಿವ್ LCD ಡಿಸ್ಪ್ಲೇ ಇದು. ನಮ್ಮದಲ್ಲಿ V3 ವೈಟ್ ಬರುತ್ತೆ ಡಿಸ್ಪ್ಲೇ, ಇದು ಫುಲ್ಲು ನೆಗೆಟಿವ್. ನಂಬರ್ಸ್ ಎಲ್ಲ ವೈಟು, ಬ್ಯಾಕ್ಗ್ರೌಂಡ್ ಬ್ಲ್ಯಾಕು. ನಂದಲ್ಲಿ ನಂಬರ್ಸ್ ಎಲ್ಲ ಬ್ಲ್ಯಾಕು, ಬ್ಯಾಕ್ಗ್ರೌಂಡ್ ವೈಟು. ಸೊ ಆ ಥರ ಡಿಸ್ಪ್ಲೇ ಇದರದ್ದು. ಇದಕ್ಕೆ ಬ್ಲೂಟೂತ್ ಕನೆಕ್ಟಿವಿಟಿ ಕೂಡ ಸಿಗುತ್ತೆ, ಸೊ ಅದೊಂದು ಆ್ಯಡೆಡ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಸೊ ಲೋಡೆಡ್ ವಿತ್ ಫೀಚರ್ಸ್ ಅಂತಲೂ ಹೇಳ್ಬೋದು ನಾವು. ಸೈಡ್ ಸ್ಟ್ಯಾಂಡ್ ಹಾಕ್ಬಿಟ್ರೆ ಹಂಗೆ ಆಫ್ ಆಗಿಬಿಡುತ್ತೆ, ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್. ಸೊ ಈ ಥರ ಎಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ, ಹಾಗಾಗಿ ಪ್ರೈಸಿಂಗ್ ಕೂಡ ಸ್ವಲ್ಪ ಜಾಸ್ತಿನೇ ಮಾಡಿದ್ದಾರೆ. ಸ್ಲೀಪರ್ ಆ್ಯಂಡ್ ಅಸಿಸ್ಟ್ ಕ್ಲಚ್ ಕೂಡ ಬರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಟಾಪಿಕ್ನು ಕವರ್ ಮಾಡೀನಿ ಗಾಡೀಲಿ, ಇನ್ಫಾರ್ಮೇಟಿವ್ ಆಗಿತ್ತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕು, ಒಂದು ಕಮೆಂಟು, ಒಂದು ಶೇರು, ಹಾಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋಲಿ. ನಮಸ್ಕಾರ.